ಅಲ್ನೋಡ್ರಿ, ನಮ್ ಪಾರ್ಥ ರಂಗೋಲಿ ಬಿಡಿಸ್ತಾ ಇದ್ದಾನೆ. ಎಷ್ಟ್ ಚಂದ ಅಲ್ವಾ? ಚಂದನ ಬರೀ ಚಂದ ಅಲ್ಲ ರೀ, ಅಮೋಘ ಅಮೋಘವಾಗಿರುತ್ತೆ. ಹೆಣ್ಮಕ್ಳು ನೀವು ಹಬ್ಬ ಮಾಡಿ ಅಂದರೆ ಒಬ್ಬೊಬ್ಬರು ಮುಖ ಗಂಟು ಹಾಕ್ಕೊಂಡು ಒಂದೊಂದು ಮೂಲೆ ಹಿಡ್ಕೊಂಡು ಮನೇನೇ ಸ್ತಬ್ಧ ಮಾಡಿಬಿಟ್ಟಿದ್ರಿ. ಗಂಡು ಹುಡುಗ ನೋಡೆ ಎಷ್ಟು ಕಷ್ಟಪಟ್ಟು ರಂಗೋಲಿ ಬಿಡಿಸ್ತಾ ಇದ್ದಾನೆ ನೋಡಿ. ಪಾರ್ಥ, ನೀನೇನೋ ಮಾಡ್ತಿದ್ಯಾ ಇಲ್ಲಿ? ಹಬ್ಬ ಅಲ್ವಾಮ್ಮ, ಅದಕ್ಕೆ ರಂಗೋಲಿ ಬಿಡಿಸ್ತಾ ಇದ್ದೀನಿ. ಅದು ಕಾಣ್ತಿದೆ, ನೀನ್ ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ ಅಂತ ಕೇಳ್ತಿರೋದು. ಇನ್ನೇನ್ ಮಾಡ್ಲಮ್ಮ, ವರ್ಷದ ಮೊದಲನೇ ಹಬ್ಬ, ಮನೆ ನೋಡಿದ್ರೆ ಬಿಕೋ ಅಂತ ಇದೆ. ಎಲ್ಲರೂ ಅವ್ರವ್ರ ಕೆಲ್ಸದಲ್ಲಿ ಅವ್ರವರೇ ಬ್ಯುಸಿ ಇದ್ದಾರೆ. ಅದಕ್ಕೆ ನಾನೇ ಟ್ರೈ ಮಾಡೋಣ ಅಂತ ರಂಗೋಲಿ ಬಿಡಿಸ್ತಾ ಇದ್ದೀನಿ. ಸಾರಿ ಪಾರ್ಥ. ಅಮ್ಮ ಸಾರಿ ಅಲ್ಲ, ಯಾಕಮ್ಮ? ಮರ್ಯಾದೆನೇ ಉಸಿರು ಅಂತ ಬದುಕ್ತಾ ಇರೋಳು ನಾನು. ಮರ್ಯಾದೆ ಹೋಗುವಂತಹ ಪ್ರಸಂಗಗಳು ಒಂದಾದ್ಮೇಲೆ ಒಂದು ನಡೀತಾನೇ ಇದೆ. ಅಂದಮೇಲೆ ಯಾವ ಖುಷಿಗೆ ಅಂತ ಹಬ್ಬ ಮಾಡ್ಬೇಕು ಹೇಳು. ದುರ್ಗಾ, ನೀನ್ ತಲೆ ತಗ್ಸೋಂತ ಕೆಲ್ಸ ಏನಾಯ್ತಮ್ಮ ಈಗ? ಮತ್ತೆ ಏನು ಈ ತರ ಪ್ರಶ್ನೆ ಕೇಳ್ತಾ ಇದ್ದೀರಾ? ಮತ್ತಿನ್ನೇನಾಗ್ಬೇಕು? ಮಗಳ ಮದ್ವೆಗೆ ಒಪ್ಪಿಗೆ ಕೊಟ್ರು, ಯಾರಿಗೂ ಹೇಳದೆ ಅನಾಥೆ ತರ ಗುಟ್ಟಾಗಿ ದೇವಸ್ಥಾನದಲ್ಲಿ ಓಡ್ ಹೋಗಿ ಮದ್ವೆ ಮಾಡ್ಕೊಂಡ್ರು. ನಾನ್ ತಲೆ ತಗ್ಸೋಕೆ ಇದಕ್ಕಿಂತ ಕೆಲ್ಸ ಬೇಕು. ಹೋಗ್, ಹಾಗೆ ಮಾಡ್ಕೊಂಡ್ಲಲ್ಲ ಸಂತೋಷವಾಗಿದ್ದಾಳ? ಅಲ್ಲೂ ಹಿತವಾಗಿಲ್ಲ. ಜಗಳ ಆಡ್ಕೊಂಡು ಗಂಡನ ಮನೆ ಬಿಟ್ಟು ವಾಪಸ್ ಬಂದು ಇಲ್ಲಿ ಬೇಜಾರು ಮಾಡ್ಕೊಂಡು ಕೂತಿದ್ದಾಳೆ. ಹೋಗ್ಲಿ, ಇದನ್ನೆಲ್ಲ ಮರೆತು ಪಾರ್ಥನ್ಗಾದ್ರೂ ಲಕ್ಷಣವಾಗಿ ಮದುವೆ ಮಾಡೋಣ ಅಂದ್ರೆ ಆ ಸುಜಾತನ ಅಣ್ಣ ಬಂದು ಹಾಗೆಲ್ಲ ಮಾತಾಡ್ಬಿಟ್ಟು ಹೋದ್ರು. ಇಷ್ಟೆಲ್ಲ ಆದ್ಮೇಲೆ ಯಾವ ಸಂಭ್ರಮಕ್ಕೆ ಅಂತ ಹಬ್ಬ ಮಾಡ್ಬೇಕು ಅತ್ತೆ ಹೇಳಿ. ಆಗೋಗಿದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಏನ್ ಪ್ರಯೋಜನ? ಹೌದಮ್ಮ, ಆಗೋಗಿರೋದನ್ನ ಸರಿಪಡಿಸಕ್ ಆಗಲ್ಲ, ಮುಂದೆ ಏನಾಗಬೇಕು ಅದನ್ನು ಯೋಚಿಸ್ಬೇಕಲ್ವಾ? ಖುಷಿ ಖುಷಿಯಾಗಿರ್ಬೇಕಮ್ಮ. ಮಾವ, ಕೆಲವು ಘಟನೆಗಳನ್ನ ಅಷ್ಟು ಸುಲಭವಾಗಿ ಮರೆಯೋಕ್ಕಾಗಲ್ಲ, ಕಾಡತ್ತೆ. ದುರ್ಗಾ, ಹಾಗಂದ್ರೆ ಹೇಗಮ್ಮ? ನಿನ್ನಷ್ಟೇ ನೋವನ್ನ ನಾವು ಅನುಭವಿಸ್ತಿದ್ದೀವಿ. ನಮ್ಮ ನೋವನ್ನೆಲ್ಲ ಮಕ್ಕಳ ತಲೆ ಮೇಲೆ ಹಾಕಿದ್ರೆ ಅದೇನು ಚಂದ ಹೇಳು? ಹಬ್ಬ ದಿನ ಒಂದು ಎಣ್ಣೆ ಸ್ನಾನನ ಬೇಡವೆ ಅವ್ರಿಗೆ? ಸರಿ ರೇಣು, ಎಲ್ರಿಗೂ ಎಣ್ಣೆ ಸ್ನಾನಕ್ಕೆ ನೀನೇ ವ್ಯವಸ್ಥೆ ಮಾಡು. ರೇಣು ಹೋಗಮ್ಮ, ಅವ್ಳು ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ ಕಣೆ. ಮಕ್ಳು ಹೀಗೆಲ್ಲ ನಡ್ಕೊಂಡ್ರೆ ಯಾವ ತಾಯಿಗೆ ನೋವಾಗಲ್ಲ ಹೇಳು. ಹೋಗು, ಅವ್ರಿಗೆಲ್ಲ ಎಣ್ಣೆ ಹಚ್ಚೋಕ್ಕೆ ಬಿಸಿ ಮಾಡ್ಕೊಂಬಂದ್ಬಿಡು. ಹಲೋ, ವಾಟ್ ಈಸ್ ದಿಸ್ ಸ್ಟ್ಯಾಂಡಿಂಗ್? ನೀನ್ ಬಿಡಿಸಿರೋ ರಂಗೋಲಿಗೆ ದೇವ್ರು ಬರಲ್ಲ, ದೆವ್ವ ಬರುತ್ತೆ. ಬೇಗ ಹೋಗ್ಬೇಕು. ನೀನ್ ಇವತ್ತು ಪಾರ್ಥನ್ ಮನೆಗೆ ಹೋಗ್ತಾ ಇದೀಯಾ? ಹೌದಣ್ಣ, ಪಾರ್ಥನ್ ಮನೆಗೆ ಹೋಗ್ತಿದ್ದೀನಿ. ತಾತನ್ ಥೆರಪಿ ಮಾಡಕ್ ಹೋಗೋದು ನಿಮ್ಗೆಲ್ಲ ಗೊತ್ತಲ್ವಾ? ಯಾಕೆ ಇವಾಗ ಹಿಂಗ್ ಕೇಳ್ತಿದ್ದೀರಾ? ಡೈಲಿ ಹೋಗ್ತಾ ಇದ್ದೀವಿ ಬೇರೆ, ಇವತ್ತು ಹೋಗೋದೇ ಬೇರೆ. ಅಂದ್ರೆ ನಿಮ್ ಮಾತಿನ ಅರ್ಥ? ಅಂದ್ರೆ ಇವತ್ತು ನಮ್ಮ ಮನೇಲಿ ಹಬ್ಬ, ನೀನ್ ಹೊರಗಡೆ ಹೋದ್ರೆ ನಮಗ್ ಬೇಜಾರಾಗತ್ತೆ. ಅಪ್ಪ, ನಾನೇನ್ ಪರ್ಮನೆಂಟ್ ಆಗಿ ಅವ್ರ ಮನೇಲಿ ಇರಕ್ ಹೋಗ್ತಿದ್ದೀನ? ತಾತಂಗೆ ಥೆರಪಿ ಮಾಡಿ ಬರಕ್ ಹೋಗ್ತಿದ್ದೀನಿ. ಅದ್ ಹಾಗಲ್ಲ ಸುಜಿ. ಅಮ್ಮ, ನನಗ್ ಯಾಕೋ ನೀವೆಲ್ಲ ಸೇರಿ ಏನೋ ನನ್ನಿಂದ ಮುಚ್ಚಿಡ್ತಿದ್ದೀರಾ ಅಂತ ಅನ್ಸ್ತಿದೆ.
ಇಂಥದ್ದು ಇಲ್ಲ ಸೂಜಿ. ಬುದ್ಧಿನ ನಿಮ್ಮ ಮತ್ತೆ ತವ್ರ ಮನೆಗೆ ಹೋಗಿದ್ದಾಳೆ. ಶಾಖ ಸ್ನಾನ ಮುಗಿಸಿ ಫ್ರೆಂಡ್ಸ್ ಜೊತೆ ಸುತ್ತಕ್ಕೆ ಹೋಗ್ತಾ ಇದ್ದಾಳೆ. ಅಪ್ಪ, ಮೊಬ್ಬರೇ ಹಬ್ಬದ ಅಡುಗೆ ಮಾಡೋಕ್ಕೆ ಕಷ್ಟ ಆಗತ್ತೆ. ಅದಕ್ಕೆ ಸೂಜಿ, ಇವತ್ತು ನೀನು ಎಲ್ಲಿಗೂ ಹೋಗೋದು ಬೇಡ ಅಂತ ಹೇಳಿದ್ವಿ ಅಷ್ಟೇ. ಅಯ್ಯೋ, ಅಷ್ಟೇ ತಾನೇ? ಅದಕ್ಕೆ ನಾನು ಬೇಗ ಸ್ನಾನ ಮುಗಿಸಿ ಹೋಗ್ಬರ್ತೀನಿ. ನಿಮ್ದೆಲ್ಲ ಸ್ನಾನ ಆಗೋಷ್ಟೊಳಗಡೆ ನಾನು ಬಂದ್ಬಿಡ್ತೀನಿ. ಅಲ್ಲಿವರೆಗೂ ವಿಷು ಇದ್ದು ಅಮ್ಮಂಗೆ ಸಹಾಯ ಮಾಡ್ತಾಳೆ ಅಲ್ವಾ ವಿಷು? ನಾಟ್ ಓಕೆ, ನಾನು ಇರೋಕ್ಕೆ ಸಾಧ್ಯನೇ ಇಲ್ಲ. ನೀನೇನಾದರೂ ನನಗೆ ಪಾಕೆಟ್ ಮನಿ ಕೊಡ್ತೀನಿ ಅಂದರೆ ಓಕೆ. ಸರಿ ವಿಷು, ಕೊಡ್ತೀನಿ. ಅಮ್ಮ, ಎಣ್ಣೆ ಹೆಚ್ಚು. ಅಲ್ಲ ಸೂಜಿ, ನಿನಗೆ ನಮ್ಮ ಮಾತಿಗಿಂತ ಅವ್ರ ಮನೆಗೆ ಹೋಗೋದು ಹೆಚ್ಚಾಗೋಯ್ತಾ? ಅದಕ್ಕೆ ನಾವು ಬೇಡ ಅಂದ್ರೂ ಅವ್ರ ಮನೆಗೆ ಹೋಗಲೇಬೇಕು ಅಂತ ಹೋಗ್ತಾ ಇದ್ದಾಳೆ. ಸೂಜಿ, ನಿನಗೆ ಅಲ್ಲಿ ಹೋಗೋದ್ರಿಂದ ಸಂತೋಷ ಅಂತ ಅನ್ಸಿದ್ರೆ ಹೋಗಮ್ಮ. ನಮ್ಮ ದುಃಖದ ಬಗ್ಗೆ ನೀನು ಯೋಚನೆ ಮಾಡಬೇಡ, ಹೋಗಮ್ಮ. ಅಣ್ಣ, ನನ್ನ ಫೋನ್ ಎಲ್ಲಿ? ಇಲ್ಲ, ಯಾಕೆ? ಪಾರ್ಥಂಗೆ ಕಾಲ್ ಮಾಡಕ್ಕೆ. ಅವನು ಕಾಲ್ ಮಾಡಿ ತಾತಂಗೆ ಥೆರಪಿ ಮಾಡಕ್ಕೆ ಬರಲ್ಲ ಅಂತ ಹೇಳ್ತೀನಿ. ನನಗೆ ನಿಮ್ಮೆಲ್ಲರ ಸಂತೋಷ ಮುಖ್ಯ. ಪಾರ್ಥ, ಏನು ಅಷ್ಟೊಂದು ಅರ್ಜೆಂಟಾಗಿ ಫೋನ್ ಮಾಡಿ ಬರೋಕ್ಕೆ ಹೇಳಿದೆ? ನೀನು ಕರೆದಿದ್ದ ಅರ್ಜೆನ್ಸಿಗೆ ಅಮ್ಮ ಎಣ್ಣೆ ಸ್ನಾನ ಮಾಡ್ಕೊಂಡು ಹೋಗು ಅಂದರು, ಹಂಗೆ ಬಂದೆ. ಏನೋ ವಿಷಯ? ಉಷಾ, ಬಾ ಕೂತ್ಕೋ. ಹಬ್ಬದ ದಿವಸ ಬಂದಿದ್ದು ಒಳ್ಳೆಯದೇ ಆಯಿತು. ಏ ತುಷಾರ್, ನಿನ್ನ ಬರೋಕ್ಕೆ ಹೇಳಿದ್ದು ಸಂಯುಕ್ತ. ಅಣ್ಣ, ಅತ್ತೆ ಬಗ್ಗೆ ಹೀಗೆಲ್ಲ ಮಾತಾಡಬೇಡ. ಪಾಪ, ಅವ್ರಿಗೆ ನನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ ಹೇಳು? ಅವ್ರ ಕಷ್ಟ ಸುಖನೆಲ್ಲ ನಾನೇ ಅಲ್ವಾ ನೋಡ್ಕೋಬೇಕು. ಇದೇ ಭಾವನೆ ಅವ್ರ ಮನಸ್ಸಲ್ಲೂ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಅವ್ರ ಮನಸ್ಸಲ್ಲೂ ಇರುತ್ತೆ ಅಣ್ಣ, ನಾನು ಹೇಳ್ಕೊತೀನಿ, ಅವ್ರು ಹೇಳಲ್ಲ ಅಷ್ಟೇ. ನೀನು ಯಾರು ತಾನೇ ಬಿಟ್ಕೊಡ್ತೀಯ ಸುಜಿ? ಕೆಟ್ಟವರಲ್ಲೂ ಒಳ್ಳೆ ತನ ಹುಡುಕೋ ನಿನ್ನ ಮನಸ್ಸಿಗೆ ಏನು ಹೇಳೋದು ಸಾಲದು. ಇವಾಗ ಯಾರು ಏನೂ ಹೇಳಬೇಡಿ, ಎಲ್ಲ ಬೇಗ ಸ್ನಾನ ಮಾಡಿ ಪೂಜೆ ಮುಗಿಸೋಣ. ಸಿಹಿಯಾಗಿ ಬಂದಿದ್ದು ನೀನು. ಯುಗಾದಿ ಅಂದರೆ ಹೊಸ ವರ್ಷ, ಹಸಿರು, ವಸಂತ ಅಂತೆಲ್ಲ ಹೇಳ್ತಾರಲ್ಲ, ನೀನು ಕಹಿಯಾಗಿದ್ದ ನನ್ನ ಬಾಳಲ್ಲಿ ಸಿಹಿಯಾದ ವಸಂತ ಥರ ಬಂದೆ. ಚೆನ್ನಾಗಿರು ಕಂದ, ಚೆನ್ನಾಗಿ. ಏನಮ್ಮ ನಿನ್ನ ಮಾತಿನ ಅರ್ಥ? ಇವನ್ ಬರೋವರೆಗೂ ನಿನ್ ಲೈಫಲ್ಲಿ ಕಹಿ ತುಂಬಿತ್ತು ಅಂದ್ರೆ ನಾನ್ ನಿನ್ ಲೈಫ್ಗೆ ಕಹಿ ಆಗಿದ್ದೆ ಅಂತನಾ?